ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮದ ಪ್ರೌಢಶಾಲಾ ಆವರಣದಲ್ಲಿ 1991-94 ಸಾಲಿನ ಎಸ್ಎಸ್ಎಲ್ಸಿಯ ಹಳೆ ವಿದ್ಯಾರ್ಥಿಗಳಿಂದ ನಡೆದ ಗುರು ವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಎನ್ಆರ್ ಮಂಜುನಾಥ್ ಸ್ವಾಮಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಪೂಜಾ ಸ್ಥಾನವನ್ನು ನೀಡಲಾಗಿದ್ದು ಗುರುವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಮನಾಗಿ ಗೌರವಿಸಲಾಗುತ್ತದೆ. ನಮ್ಮೆಲ್ಲರ ಏಳಿಗೆಗಾಗಿ ತಮ್ಮ ಜೀವನವನ್ನು ಸವಿಸಿ ಸದಾ ನಮ್ಮ ಅಭಿವೃದ್ಧಿ ಪರ ಚಿಂತನೆ ಮಾಡುವ ತಂದೆ ತಾಯಿ ನಂತರ ಹೆಚ್ಚು ಕಾಳಜಿಯನ್ನು ವಹಿಸಿ ನಮ್ಮ ಸ್ವಂತ ಮಕ್ಕಳಂತೆ ಗಮನಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡೋದ್ರೊಂದಿಗೆ ಶಿಲ್ಪಿಯೊಬ್ಬ ಕಗ್ಗಲನ್ನು ಕೆತ್ತಿ ಸುಂದರ ಶಿಲೆಯನ್ನಾಗಿಸುವಂತೆ ಉತ್ತಮ ನಡೆ ನುಡಿ ಆಚಾರ ವಿಚಾರದ ನಡತೆಗಳನ್ನು ಕಲಿಸುವುದರೊಂದಿಗೆ ಉತ್ತಮ ಸಂಸ್ಕಾರವನ್ನು ನೀಡಿ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿಸುವ ಗುರುಗಳ ಶ್ರಮ ಅನನ್ಯವಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿನ ವಿಶಿಷ್ಟ ಅಭಿರುಚಿಯನ್ನರಿತು ಸರಿ ತಪ್ಪು ಸತ್ಯ ಸುಳ್ಳು ಉನ್ನತಿ ಅವನತಿಯ ಸತ್ವವನ್ನು ನೇರವಾಗಿ ತಮ್ಮ ಶಿಷ್ಯರಿಗೆ ಮನ ಮುಟ್ಟುವಂತೆ ಬೋಧಿಸುತ್ತಾರೆ. ಸಮಾಜದಲ್ಲಿ ಜಡತ್ವವನ್ನು ತೆಗೆದು ನಮ್ಮ ಜೀವನದ ದಾರಿ ದೀಪವಾಗಿ ಬೆಳಕು ಚೆಲ್ಲುತ್ತಿರುವ ಗುರು ವೃಂದಕ್ಕೆ ಎಲ್ಲೆಲ್ಲೂ ಅಗಲಿದ ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಗುರುಗಳನ್ನು ವಂದಿಸುವ ಕಾರ್ಯ ಅಭಿನಂದನಾರ್ಹವಾಗಿದ್ದು ಎಂದು ತಿಳಿಸಿದರು. ಹಳೆ ವಿದ್ಯಾರ್ಥಿ ವಕೀಲ್ ರಾಮ್ಬಾಬು ಮಾತನಾಡಿ, ಏನು ಅರಿಯದ ನಮ್ಮನ್ನು ವಕೀಲ್ ಪೊಲೀಸ್ ವೈದ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನಾಗಿಸುವ ಬುನಾದಿ ಹಾಕಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ದೊರೆಯುವಂತೆ ಮಾಡಿದ ಗುರುಗಳ ಶ್ರಮ ಅವಿಸ್ಮರಣೀಯವಾಗಿದ್ದು ನಮ್ಮ ಜೀವನದುದ್ದಕ್ಕೂ ನಿಮಗೆ ಚಿರಋಣಿಯಾಗಿರುತ್ತೇವೆ ಎಂದು ಅಭಿಪ್ರಾಯ ತಿಳಿಸಿದರು. ಹಳೆಯ ವಿದ್ಯಾರ್ಥಿಗಳಾದ ಹೊನ್ನೂರುವಲ್ಲಿ ರಾಘವೇಂದ್ರ, ಎಪಿ ಹನುಮೇಶ್, ಪಿವಿ ವನಜಾಕ್ಷಿ, ಸೋಮಲಿಂಗಪ್ಪ, ಉಮಾಪತಿಗೌಡ, ಲಕ್ಷ್ಮೀನಾರಾಯಣ್, ಶಿವಮೂರ್ತಿ, ಆನಂದ್ ಗುರುಗಳೊಂದಿಗೆ ಕಳೆದ ತಮ್ಮ ಬಾಲ್ಯ ಜೀವನದ ಸವಿ ನೆನಪುಗಳನ್ನು ಮೆಲುಕು ಹಾಕಿದರು. ಅನ್ಸುತ್ತೆ ನಮ್ಮ ಮೇಶ್ ಎಷ್ಟು ಆರೋಗ್ಯವಂತರು ಅಂತ. ಒಬ್ಬೇ ಒಬ್ಬ ಮಾಸ್ಟರ್ ಮಾತ್ರ ನಮ್ಮ ಜೊತೆ ಇಲ್ಲ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಜಾತ್ರೆ ಇರ್ಬೋದು, ಮದುವೆ ಇರ್ಬೋದು, ಇನ್ನೊಂದು ತೇರು ಇರ್ಬೋದು, ನಾವೆಲ್ಲ ಎಲ್ಲೋ 4-5 ಜನ ಒಟ್ಟಿಗೆ ನೋಡ್ತಿರ್ತೀವಿ, ಅದರದ್ದು ಹಂಚ್ಕೊಳ್ತಿರ್ತೀವಿ ಅಂತೇಳಿ. ಬಟ್ ಈ ದಿನ ಒಟ್ಟಿಗೆ ಬಂದು ನಿಮ್ಮ ಗುರುಗಳು ನೀವು ನೋಡಿದಾಗ ಆ ಗುರುಗಳಿಗೂ ಸಂತೋಷ ಆಗಿದೆ, ನಿಮಗೂ ಕೂಡ ಖುಷಿಯಾಗಿರುತ್ತೆ ನಾನು ಅಂದ್ಕೊಳ್ತೀನಿ. ಗುರುಗಳು ಎಂದೂ ಸಾಮಾನ್ಯರಲ್ಲ. ಒಬ್ಬೊಬ್ಬ ಗುರುಗಳು ಅವ್ರ ಕುಟುಂಬದಲ್ಲಿ ಕೂಡ ಆ ಮಕ್ಕಳಿಗೆ ದೊಡ್ಡ ದೊಡ್ಡ ಶಿಕ್ಷಣ ಕೊಟ್ಟಿರ್ತಾರೆ, ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನಗೆ ಒಂದು ಹೆಮ್ಮೆ ಅನಿಸುತ್ತೆ, ನಮ್ಮ ತಂದೆ ಕೂಡ ಒಬ್ಬ ಮಾಸ್ಟ್ರು, ನಮ್ಮ ತಾತ ಕೂಡ ಒಬ್ಬ ಮಾಸ್ಟ್ರು ಅಂತ. ನಮ್ಮ ಕುಟುಂಬದಲ್ಲಿ ಭಾಳಷ್ಟು ಮಾಸ್ಟ್ರು ಇದ್ದಾರೆ. ಆ ಕುಟುಂಬದಲ್ಲಿ ಇವತ್ತು ಹುಟ್ಟಿ ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ನನಗೆ ಕೂಡ ಒಂದು ಮೇಷ್ಟ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನೀವೆಲ್ಲ ಹೆಚ್ಚು ಹೆಚ್ಚು ನಿಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಳ್ಳೋದಿದ್ದೀರಿ, ಮೇಷ್ಟ್ರು ಕೂಡ ಮಾತಾಡೋದಿದ್ದಾರೆ, ನನಗೂ ಕೂಡ ಬೇರೆ ನನ್ನ ಮಾತಿಗೆ ಇತಿಶ್ರೀ ಹಾಡಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕರಿಸುತ್ತೆ. ಕಾರ್ಯಕ್ರಮದ ಉದ್ಘಾಟನೆ ಮುಂಚಿತವಾಗಿ ಕೊರೋನಾ ಮತ್ತು ಇನ್ನಿತರರೇ ಕಾರಣಗಳಿಂದ ಅಗಲಿದ ಗುರುಗಳಿಗೆ ಮತ್ತು ಸ್ನೇಹಿತರಿಗೆ ಒಂದು ನಿಮಿಷದ ಮೌನಾಚರಣೆಯನ್ನ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಗುರುಗಳಾದ ಎ ಶ್ರೀರಾಮುಲು, ಕೆ ವೀರೇಶಪ್ಪ, ನಿವೃತ್ತ ಶಿಕ್ಷಕರಾದ ಬಿ ಪ್ರಭಾಕರ್ ಹಿರೇಮಠ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಶಿರಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.